ರಾಮನಗರದ ಬಿಜೆಪಿಯಲ್ಲಿ ಹೊಂದಾಣಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಹೊಸ್ತಿಲಲ್ಲೇ ರಾಮನಗರದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ ಬಿಜೆಪಿಯಲ್ಲಿ ರಾಮನಗರದ ಬಿಜೆಪಿಯಲ್ಲಿ ಹೊಂದಾಣಿಕೆ ಆರೋಪ ಕೇಳಿ ಬರ್ತಾ ಇದೆ ಚುನಾವಣಾ ಹೊಸ್ತಿಲಲ್ಲೇ ರಾಮನಗರದಲ್ಲಿ ಪಕ್ಷಾಂತರ ಪರ್ವ ಕೂಡ ನಡೆಯತಾ ಇದೆ ಬಿಜೆಪಿ ತೊರೆದು ಜೆಡಿಎಸ್ ಸೇರಿದ್ದಾರೆ ನೂರಾರು ಕಾರ್ಯಕರ್ತರು ಹೊಂದಾಣಿಕೆ ರಾಜಕೀಯಕ್ಕೆ ಬೇಸತ್ತು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು ನೂರಾರು ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಜೆಡಿಎಸ್ ಸೇರಿದ್ದಾರೆ ರಾಮನಗರದಲ್ಲಿ ಬಿಜೆಪಿಯಲ್ಲಿ ಹೊಂದಾಣಿಕೆ ಆರೋಪ ಕೇಳಿ ಬಂದಿದೆ ಹಾಗಾಗಿ ಈ ರಾಜಕೀಯಕ್ಕೆ ಬೇಸತ್ತು ಹಲವಾರು ಬಿಜೆಪಿಯ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು ಕನಕಪುರದಲ್ಲಿ ಕೈ ದಳ ಹೊಂದಾಣಿಕೆ ಎಂಬ ಅಶೋಕ್ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ ಸಚಿವ ಆರ್ ಅಶೋಕ್ ಅವರ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಹೊಂದಾಣಿಕೆ ಮಾಡಿಕೊಂಡಿರೋದು ಅಶೋಕ್ ಹಾಗೂ ಡಿಕೆ ಶಿವಕುಮಾರ್ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಕನಕಪುರದಲ್ಲಿ ಅರ್ಜಿ ಹಾಕಿದ್ದಾರೆ ಆರ್ ಅಶೋಕ್ ಅವರ ಕುರಿತಾಗಿ ನೀಡಿರುವಂತ ಹೇಳಿಕೆ ಗೆಲ್ಲೋ ವಿಶ್ವಾಸ ಇದ್ದಿದ್ರೆ ಕನಕಪುರದಲ್ಲಿ ಮಾತ್ರ ಸ್ಪರ್ಧೆ ಮಾಡಬೇಕಾಗಿತ್ತು ಅಶೋಕ್ ಎರಡು ಕಡೆ ಸ್ಪರ್ಧಿಸುತ್ತಿರೋದು ಹೊಂದಾಣಿಕೆ ಅಲ್ವೇ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಕನಕಪುರದಲ್ಲಿ ಬಿಜೆಪಿಗೆ ನೆಲೆ ಇಲ್ಲ ಅವರಿಂದ ನಾವು ಕಲಿಯಬೇಕಿಲ್ಲ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೈ ದಳ ಹೊಂದಾಣಿಕೆ ಎಂಬ ಆರ್ ಅಶೋಕ್ ಅವರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು ನಾನು ಒಂದು ಉತ್ತರ ಕೊಡ್ಲೇ ಸರ್ ಇದಕ್ಕೆ ನಾನು ಒಂದೇ ಒಂದು ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು ನನಗೆ ಆರ್ ಅಶೋಕ್ ಅವರು ಪದ್ಮನಾಭ ನಗರದಲ್ಲೂ ನಿಂತ್ಕೊಂಡಿದ್ದಾರಲ್ವೇ ಕನಕಪುರದಲ್ಲೂ ನಿಂತ್ಕೊಂಡಿದ್ದಾರೆ ಅವರಿಗೆ 100% ನಾನು ಕನಕಪುರದಲ್ಲೇ ನಿಂತು ಗೆಲ್ತೀನಿ ಅಂತಕ್ಕಂತ ಆತ್ಮವಿಶ್ವಾಸ ಇದ್ದಿದ್ರೆ ಪದ್ಮನಗರದಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಸುಮ್ಮನೆ ಏನೋ ಸಂದೇಶ ಕೊಡಬೇಕು ರಾಮನಗರ ಜಿಲ್ಲೆಗೆ ನಾವು ಬಿಜೆಪಿ ಅವರೇನು ಕಮ್ಮಿ ಇಲ್ಲ ಹಳೆ ಮೈಸೂರು ಭಾಗದಲ್ಲಿ ಅನ್ನೋದಕ್ಕೆ ಸುಮ್ಮನೆ ಬಂದ್ಬಿಟ್ಟು ಕಾಟಾಚಾರಕ್ಕೆ ನಾಮಿನೇಷನ್ ಮಾಡಿ ಹೋಗ್ತಕ್ಕಂಥದ್ದಲ್ಲ ರಾಮನಗರ ಚನ್ನಪಟ್ಟಣದ ವಿಚಾರ ಬೇರೆ ಸರ್ ಏಕೆಂದರೆ ಎರಡು ಕಡೆ ನಿಂತು ನಾವು ಗೆದ್ದಿದ್ದೀವಿ ಎರಡು ಕಡೆ ನಿಂತು ಜನ ನಮಗೆ ಆಶೀರ್ವಾದ ಮಾಡವರೆ ಇಲ್ಲಿ ಕನಕಪುರದಲ್ಲಿ ಆ ಮಟ್ಟಕ್ಕೆ ಚುನಾವಣೆ ಮಾಡ್ತಾ ಇದ್ದಾರ ಅವರು ಅದಕ್ಕೆ ಉತ್ತರ ಕೊಡಬೇಕು ಸುಮ್ಮನೆ ಏನೋ ಬಂದ್ಬಿಟ್ಟು ಅರ್ಜಿ ಹಾಕ್ಬಿಟ್ಟು ಹೋಗ್ಬಿಡೋದು ಒಂದು ಸಂದೇಶ ಕೊಡೋದಕ್ಕಲ್ಲ ಪ್ರಶ್ನೆ ನಾವು ಆ ಮಟ್ಟಕ್ಕೆ ಚುನಾವಣೆ ಮಾಡಿದ್ವು 2018 ನಾವು ಅಂದರೆ ಕಾರ್ಯಕರ್ತರು ನಡೆಸಿದ್ರು ನಾನು ಒಂದು ಉತ್ತರ ಕೊಡ್ತೀನಿ